ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಕಾಂಗ್ರೆಸ್ ಪಕ್ಷದ ನಮ್ಮ ನಾಯಕ ಅಂದ್ರೆ ಈ ಸದ್ಯಕ್ಕೆ ಈಗ ಹಾಸನ ಜಿಲ್ಲೆಗೆ ಅವನೇ ನಾಯಕ ಅಂತ ಡಿಕ್ಲೇರ್ ಮಾಡಿಕೊಂಡ ವ್ಯಕ್ತಿ, ಕಾಂಗ್ರೆಸ್ ಲೋಕಸಭಾ ಅಭ್ಯರ್ಥಿಯಾದಂತಹ ಶ್ರೇಯಸ್ ಪಟೇಲ್ ಅವರು ನಿನ್ನೆ ಪ್ರೆಸ್ ಮೀಟ್ ಮಾಡಿ ಮೊನ್ನೆ ಅಧ್ಯಕ್ಷರು ರಾಜ್ಯಾಧ್ಯಕ್ಷ ಕಾಂಗ್ರೆಸ್ ಪಕ್ಷ ರಾಜ್ಯಾಧ್ಯಕ್ಷ ಸೂಚನೆ ಕೊಟ್ಟ ತಕ್ಷಣ ದಡ 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 ಅಂತ ಹೇಳಿ ಪ್ರೆಸ್ ಮೀಟ್ ಸ್ಟಾರ್ಟ್ ಮಾಡ್ಬಿಟ್ಟು ಎಲ್ಲರೂ ಹೇಳಿ ನಾನ್ ಮುಂದೆ ನಾನ್ ಮುಂದೆ ಅಂತ ಹೇಳಿ. ಅದರಲ್ಲಿ ಈತನು ಒಬ್ಬ ಅಲ್ಲಿ ಯಾಕೆ ಅಂತಂದ್ರೆ ಪಾಪ ನಾನ್ ಸಾಕಿ ಬೆಳಗ ಬೆಳೆಸಿದ ಮಗು ಅದು ಅವನು ಕಂದ ಅಂತ ಹೇಳಬೇಕು ಪಾಪ ಮಗು ಹಸುಗೂಸೋದು. ಯಾಕೆ ಆ ಮಗು ಚಿಕ್ಕ ಇದ್ದಾಗ ನಾನೇ ಪಾಲನೆ ಪೋಷಣೆ ಮಾಡಿದ್ದೆ. ಯಾರೇ ಗಿಡ್ಡು ಅಂತೀವಿ ಅವೆಲ್ಲ ಎಲ್ಲ ರೇಸ್ ಪಟ್ಟಣ ಕಲಿತು ನಾ ಗಿಡ್ಡು ಅಂತೀವಿ. ನಾನು ಅವರ ತಾತನ ಗಡಿಯಲ್ಲಿ ಬೆಳೆದ ನಾನು 21 ವರ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡಿ ಅವ್ರ ಮನೆಯ ಹಿರಿ ಮಗನಾಗಿ ಇದ್ದಂತ ವ್ಯಕ್ತಿ ನನ್ನಲ್ಲಿ. ಆ ಮಗು ಎಲ್ಲ ಲಾಲನೆ ಪಾಲನೆ ಮಾಡಿದ್ದೇನೆ ಪಾಪ. ಅದು ನಿನ್ನೆ ಒಂದು ಹೇಳಿದಲ್ಲಿ ನನ್ಗೂ ಕಾರ್ತಿಕ್ಗೂ ಸಂಬಂಧನೇ ಇಲ್ಲ, ಕಾರ್ತಿಕ್ ಯಾರು ಗೊತ್ತೇ ಇಲ್ಲ ನನಗೆ ಇಲ್ಲಿ. ಅದ್ ಯಾವಾಗ ಒಂದ್ಸಲ ಗಂಡ ಹೆಂಡತಿಗೆ ಯಾವ್ದಾದ್ರು ಹೆಂಡತಿಗೆ ಗಲಾಟಿ ಆಗಿದ್ದ ಬಂದಿದ್ದ ಅಲ್ಲಿ ಅದಷ್ಟೇ ಯಾರೋ ಪೊಲೀಸರು ಹೇಳ್ತಾರೆ ಅಷ್ಟು ಬಿಟ್ಟು ನನಗೆ ಏನು ಸಂಬಂಧ ಇಲ್ಲ ಅಂತ ಹೇಳ್ತಾನೆ ಅಲ್ಲಿ. ಮತ್ತೆ ಪುಟ್ರಾಜ್ ಅಲ್ಲಿ ಯಾರು ಪುಟ್ಟಿ ಅವ್ರ ಯಾರು ಗೊತ್ತಿಲ್ಲ, ಯಾಕಂದ್ರೆ ಕಾರ್ಯಕರ್ತ ಅವ್ರ ಸಮರ್ಥನೆ ಆ ವಿಡಿಯೋದಲ್ಲಿ ಬಂದಿದೆ, ಎಲ್ಲ ರಿಲೀಸ್ ಆಗಿದೆ ಅಲ್ಲಿ. ಆದ್ರೆ ಇಲ್ಲಿ ಒಂದು ವಿಡಿಯೋ ನೋಡಿ, ಫೋಟೋ ನೋಡಿ, ಇಲ್ಲಿ ಇದರಲ್ಲಿ ಮಧ್ಯ ಶ್ರೇಯಸ್ ಪಟೇಲ್ ಆ ಕಡೆ ಕಾರ್ತಿಕ್ ಈ ಕಡೆ ಪುಟ್ರಾಜ್ ಅಲ್ಲಿ ಯಾರು ಪುಟ್ಟಿ ಅಲ್ಲ ಇದು ನೋಡಿ, ಇದು ಖಾಲಿ ಖಾಲಿ ಫೋಟೋ ಇದು. ನೋಡಿ ಇವನು ಪುಟ್ರಾಜ್ ಅಲಿಯಾಸ್ ಪುಟ್ಟಿ, ನೋಡಿ ಪಂಚಾಕಂಡದ ಪುಣ್ಯಾತ್ಮ ಇವನೇ ಪುಟ್ಟಿ ಅಲಿಯಾಸ್ ಪುಟ್ರಾಜು. ಮಧ್ಯದಲ್ಲಿ ಇರೋನೇ ಶ್ರೇಯಸ್ ಪಟೇಲ್, ಟಿ ಶರ್ಟ್ ಹಾಕಿರೋನೇ ಕಾರ್ತಿಕ್. ಕಾರ್ತಿಕ್ ಏನು ನೋಡಿ ಆಮೇಲೆ ಬಹಳ ಪ್ರಮುಖವಾಗಿ ನೋಡಿ, ಯಾರಾದ್ರೂ ಸಾಮಾನ್ಯ ಕಾರ್ಯಕರ್ತರಿಗೆ ಈ ಮಟ್ಟದ ಆರಾಧ ಗುಲಾಬಿ ಆವಣ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅಂದ್ರೆ ಈ ತಂಡದಲ್ಲಿ ಇವ್ರು ಮೂರದಲ್ಲಿ ಎಷ್ಟು ಪ್ರಮುಖರು ಅನ್ನೋದಕ್ಕೆ, ಹಾಸನ ಜಿಲ್ಲೆಯ ರಾಜಕೀಯ ಕಾಂಗ್ರೆಸ್ ಪಕ್ಷದ ನೇತಾರರು ಅನ್ನೋದಕ್ಕೆ, ಈ ತಂಡದ ಮೂರು ಜನನೇ ಮೇನ್ ತ್ರಿಮೂರ್ತಿಗಳು ಇವರು. ಈ ತ್ರಿಮೂರ್ತಿಗಳೇ ಡಿ ಶಿವಕುಮಾರ್ ಭೇಟಿ ಮಾಡಿದಂತ ಅವತ್ತನ್ನ ಸಮರ್ಥನೆ ಮಾಡ್ಕೊಂಡಿದ್ದು, ಬೇರೆ ಯಾರಲ್ಲ. ಆಮೇಲೆ ಇವ್ರು ಹೇಳ್ತಾರಲ್ಲ ರಾಜಕೀಯದಲ್ಲಿ ಏನಿಲ್ಲ ಅಂತಾರಲ್ಲ, ರಾಜಕೀಯ ಸಭೆಯಲ್ಲಿ ಕಾರ್ತಿಕ್ ಮತ್ತೆ ಪುಟ್ರಾಜ್ ಯಾವ ರೀತಿ ಸಭೆಯ ವೇದಿಕೆಯನ್ನು ಕುರಿತಂತ ನೋಡಿ ಇವರು. ನೋಡಿ ರಾಜಕೀಯ ಸಭೆಯಲ್ಲಿ ಯಾವ ರೀತಿ ವೇದಿಕೆಯನ್ನು ಕುರಿತಾರೆ ಅನ್ನೋದಕ್ಕೆ ಇದು ಸ್ಪಷ್ಟ ಉದಾಹರಣೆ ಇದು. ಆಯ್ತಾ ಸರ್? ಆಮೇಲೆ ಬಹಳ ಪ್ರಮುಖವಾಗಿ ಯಾರಾದ್ರೂ ಒಬ್ಬ ರಾಜಕಾರಣಿ ಅವನ ಔತಣ ಕೂಟದಲ್ಲಿ ಮಧ್ಯ ಊಟದಾರಲ್ಲಿ ತನ್ನ ಕೊಠಡಿಯಲ್ಲಿ ಊಟದ ಜೊತೆ ಕುಳಿತಾರೆ ಅಂತ ಅಂದ್ರೆ ಎಷ್ಟು ಪರ್ಸನಲ್ ಆಗಿವೆ ಅನ್ನೋದಕ್ಕೆ. ಇಂಥ ವ್ಯಕ್ತಿ ಇಂಥದ್ದು ಗೆಲ್ಸ್ಬೇಕು ಅಂತಾರೆ ಎಷ್ಟು ಪರ್ಸನಲ್ ಆಗಿ ಶಿಸ್ತು ತಾಂಡಿರ್ಬೇಕು ಬೆಂಗ ವಿಚಾರದಲ್ಲಿ ಅದಲ್ಲ. ಆದ್ರೆ ಹೇಳದ್ ಮಾತ್ರ ನಮ್ಮ ಹಾಸನ ಜಿಲ್ಲೆಯ ಗಿಟ್ಟು ಅಲಿಯಾಸ್ ಶ್ರೇಯಸ್ ಪಟೇಲ್ ಮಗು, ನಿನ್ನ ಬೆಳವಣಿಗೆ ನನಗೇನು ಬೇಜಾರಿಲ್ಲಪ್ಪ. ನಾ ಸಾಕಿದ ಮಗು ನೀನು, ನೀನ್ ಬೆಳಿಬೇಕಂತ ನನಗೂ ಆಸೆ ಇದೆ ಹೇಳಿ. ಆದ್ರೆ ಸನ್ಮಾರ್ಗದಲ್ಲಿ ಹೋಗು, ದುಷ್ಟರ ಸಹವಾಸ ಮಾಡಿ ಪರಪ್ರಕಾರ ಜಯಿಸಿರುವಂತ ಒಂದು ಕೃತ್ಯ ಮಾಡ್ಕೋಬೇಡ ಅಲ್ಲಿ. ಅದರಿಂದ ದಯಮಾಡಿ ಇನ್ನು ಮುಂದಾರು ಕೂಡ ಸನ್ಮಾರ್ಗದಲ್ಲಿ ಸನ್ನರ್ತಿನಿ ನಡಿ, ದುಷ್ಟರ ಸಹವಾಸ ಬಿಟ್ಟು ಪ್ರಾಮಾಣಿಕ ದಾರಿಯಲ್ಲಿ ಹೋಗು. ಯಾಕೆಂದ್ರೆ ನಿನ್ನ ತಾತ ನನ್ನ ಗುರುಗಳು ನನ್ನ
ಪೂಜ್ಯರು ನನ್ನ ದೇವರವರು ಜಿ ಪುರುಸ್ವಾಮಿ ಅವರು, ಅವರ ಮುಖಕ್ಕೆ ಅವರ ಹೆಸರಿಗೆ ಮಸಿ ಬಳಿ ಅಂತ ಕೆಲಸ ಮಾಡಬೇಡ ಅಂತ ಕೇಳ್ತಾ ಈ ಮಾಧ್ಯಮದ ಮುಖಾಂತರ ಮನವಿ ಮಾಡ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.